ಬಿಸಿಲೊಳಗೆ. ಆಧ್ಯಾತ್ಮ ಅಂದ್ರೆ ಎಲ್ಲೋ ಮನೆ ಮಠ ಬಿಟ್ಟು ಹೋಗೋದಂತಲ್ಲ, ಮ್ಯಾಲ ಬಿಸಿಲಿನ ತಾಪ, ಒಳಗೆರಡು ಶಾಂತಿಯ ಮಾತು ಕೇಳಬೇಕೆನ್ನುವ ಹಂಬಲ. ಹೊರಗೆ ತಾಪ ಇರಬೇಕು, ಒಳಗೆ ಶಾಂತಿ ಇರಬೇಕು, ಇದೇ ಅಧ್ಯಾತ್ಮ. ಇದನ್ನು ಬಿಟ್ಟರೆ ಅಧ್ಯಾತ್ಮ ಏನಿಲ್ಲ. ಅಧ್ಯಾತ್ಮ ಏನು ಕಲಿಸಿಕೊಡ್ತೈತಿ ಅಂದ್ರೆ, ಹೊರಗೆಷ್ಟರ ತಾಪಿರಲಿ ಒಳಗೆ ಶಾಂತಿ ಇರಬೇಕು. ನೀವು ಅಂತೀರಿ, ನೀವು ನೆಳ್ಳಾಗ ನಿಂತು ಮಾತಾಡಕತ್ತೀರಿ, ಬಿಸಿಲಾಗ ನಿಂತರೆ ಗೊತ್ತಾಕೈತಿ ಇದ್ರ ತಾಪ ಏನೈತಿ. ನಮಗೂ ಗೊತ್ತಾಗ್ತದೆ. ನಾನು ಗುರುಗಳಿಗೆ ಹೇಳಿದೆ, ನಿಮ್ಮನ್ನು ಬಿಸಿಲಾಗ ನಿಂದಿರಿಸಿ ಕುಂದಿರಿಸಿ ನಾವು ನೆಳ್ಳಾಗ ನಿಂತಿದ್ದಕ್ಕೆ ಮೊದಲು ನಿಮಗೆಲ್ಲ ಕ್ಷಮೆ ಕೇಳ್ತೀನಿ ನಾನು. ಆದರೂ ಶಿಷ್ಟಾಚಾರ ಎರಡು ಮಾತುಗಳನ್ನು ಹೇಳಬೇಕಷ್ಟೆ. ಇಷ್ಟು ಬಿಸಿಲಿನ ತಾಪದೊಳಗೂ ಸಹಿತ ಎರಡು ಶಾಂತಿಯ ಮಾತುಗಳನ್ನು ಕೇಳಬೇಕಂತ ಕುಂತಿರಲ್ಲ, ದೇವರಂದ್ರೆ ಎಲ್ಲಿ ಹೊರಗಿಲ್ಲ, ಈ ತಾಪದೊಳಗೂ ಸಹಿತ ಇಷ್ಟು ಹಸನ್ನ ಮುಖ ಇದೆ ಇಲ್ಲ, ಈ ಮುಖದ ಮೇಲಿನ ಕಳೆನೇ ನಿಜವಾದ ದೇವರು, ಇದನ್ನು ಬಿಟ್ಟರೆ ಎಲ್ಲಿ ದೇವರು ಇಲ್ಲ. ನಿಮ್ಮನ್ನು ನೋಡಿದ್ರೆ ಅಷ್ಟೇ ಸಂತೋಷ. ನಿಸರ್ಗವನ್ನು ನೋಡಿ ಎಷ್ಟು ಆನಂದ ಭರಿತವಾಗಿದೆ ನಿಸರ್ಗ. ನಿಸರ್ಗದಲ್ಲಿ ಕಾಣದ ಆನಂದ, ಕಾಣುವ ಆನಂದ ಮನುಷ್ಯನಲ್ಲಿ ಯಾಕೆ ಕೊರತೆ ಆಯ್ತು? ನೀವು ದನ ಕಟ್ತೀರಿ ಮನ್ಯಾಗ, ದನಕ್ಕೆ ಏನು ಹಾಕಿರಿ ಅಂದ್ರೆ ನೀವು ಕಬ್ಬಿನ ರೌದಿ ಸೊಪ್ಪಿ ಒಯ್ದು ನಿಮ್ಮ ದನಕ್ಕೆ ಹಾಕಿರಿ, ಅದಕ್ಕೇನು ಹಾಕಿಲ್ಲ, ಕಬ್ಬು ಸಹಿತ ಹಾಕಿಲ್ಲ, ಬರೇ ರೌದಿ. ನೀವು ಹಾಕಿದ ಕಸ ತಿಂದು, ಸಂತೋಷ ಪಡ್ತಾವ ದನ. ಕಸ ತಿಂದು ಸಂತೋಷ ಪಡುವ ದನಗಳೊಂದು ಕಡೆ ಆದರೆ, ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಆದೀವಿ ನಾವು. ಅವು ಕಸ ತಿಂದು ಸಂತೋಷ ಪಡ್ತಾವ, ನಾವು ರಸ ಕುಡಿದವ್ರು ಅಷ್ಟು ಸಂತೋಷ ಪಟ್ಟಿಲ್ಲ. ಕಬ್ಬಿನ ರಸನ ಕುಡಿತೀವಿ ನಾವು, ನಮಗಿಲ್ಲ ಸಂತೋಷ. ಈಗ ನೀವು ಮಾವಿನ ಗಿಡ ನೋಡ್ರಿ, ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ, ಕೋಗಿಲೆ ಐತಿ, ಕೋಗಿಲೆ ಏನು ತಿಂದೈತಿ, ಹಣ್ಣು ತಿಂದೈತಿ ಏನು ಮಾವಿನ ಹಣ್ಣು ಇಲ್ಲ, ಸುಮ್ಮನೆ ಒಂದಿಷ್ಟು ಚಿಗುರು ತಿಂದು ಹಾಡ್ತೈತ ಅದು. ಒಂದು ದಿವಸ ಮಾವಿನ ಗಿಡ ಸಪ್ಪ ಕುಂತಿತ್ತು, ಅದು ಕೋಗಿಲೆ ಕೇಳುತ್ತೆ ಮಾವಿನ ಗಿಡಕ್ಕೆ ಯಾಕೆ ಸ್ವಲ್ಪ ಸಪ್ಪಗಾಗಿ ಅಲ್ಲ, ಏನು ಮಾಡೋದಪ್ಪ ನಿನಗೆ ಬರೇ ಚಿಗುರು ಕೊಟ್ಟಿನ, ಏನೂ ಕೊಟ್ಟಿಲ್ಲ, ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು, ಈ ಮನುಷ್ಯ ಮೊನ್ನೆ ಬಂದಿದ್ದ ಒಂದೆರಡು ಹಣ್ಣು ಕೊಟ್ಟಿನ ಅವನಿಗೆ, ಅಲ್ಲ ಹಣ್ಣು ಕೊಟ್ಟರೆ ಏನು ತ್ರಾಸ ಆತು ನಿನಗೆ, ಸಪ್ಪಗೆ ಯಾಕಾಗೆ ನೀನು, ಇಲ್ಲ ನಿನ್ನೆ ಬಂದಿದ್ನಲ್ಲ ಎರಡು ಹಣ್ಣು ಕೊಟ್ಟಿದ್ದೆ, ಇವತ್ತು ಲಾರಿನ ತಂದಿಂದ್ರೆ ಶನವ ನನ್ನ ಮುಂದೆ. ಇವತ್ತು ಬರೇ ಚಿಗುರು ಕೊಟ್ಟ ಚಿಗುರು ತಿಂದ ಹಾಡುವ ನೀವೆಲ್ಲಿ, ಲಾರಿಗಟ್ಟಲೆ ನನ್ನುವ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಬುಡಕ್ಕನ ಪೆಟ್ಟು ಹಾಕುವ ಇವರೆಲ್ಲಿ. ಕಳೆದ 25 ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ. ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ 275 ಹೆಚ್ಚು ಐಟಂಗಳು ಲಭ್ಯ ಇವೆ. ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅಂಡಾ ಕರಿ, ಚಿಕನ್ ಕಬಾಬ್, ಚಿಕನ್ ಮಂಚೂರಿ, ಮಟನ್ ಕಡಾಯಿ ಲಭ್ಯ. ವಿವಿಧ ಸೂಪ್, ಎಲ್ಲ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್. ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ತ್ವರಿತಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್, ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅತಿಥಿ ಗ್ರ್ಯಾಂಡ್, ರನ್ನಾ ಸರ್ಕಲ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.